ಸಂತ್ರಸ್ತರು ಸುಮಾರು 3 ವರ್ಷಗಳಿಂದ ಆಶ್ರಯ ಮನೆಗಳಲ್ಲಿ ವಾಸಿಸುತ್ತಿದ್ದು, ವಸತಿ ಸಚಿವರಾದ ವಿ ಸೋಮಣ್ಣ ಅವರು ಸಹ ಅದೇ ಆಶ್ರಯ ಮನೆಗಳಲ್ಲಿ ಇರಲು ಅವರು ಸಹ ಅನುಮತಿ ನೀಡಿದ್ದರು. ಆದರೆ ರಾಮದುರ್ಗ ತಹಶೀಲ್ದಾರರು ಯಾವುದೇ ರೀತಿಯಲ್ಲಿ ನೋಟಿಸ್ ನೀಡದೆ ನೆರೆ ಸಂತ್ರಸ್ತರ ಮನೆಗಳಿಗೆ ನುಗ್ಗಿ ಹೊರಹಾಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸದಲ್ಲಿ ಇದ್ದುಕೊಂಡು ಬೇಜವಾಬ್ದಾರಿಯಿಂದ ವರ್ತಿಸುವುದು ಸರಿಯಲ್ಲ ಎಂದು ನೆರೆ ಸಂತ್ರಸ್ತರು ತಾಲೂಕಾಡಳಿತ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಆಶ್ರಯ ಮನೆಯಲ್ಲಿ ವಾಸ ಮಾಡ್ತಿದ್ದರು ಸರ್. ಮೊನ್ನೆ ತಹಶೀಲ್ದಾರ್ 16/7/2011 ಶುಕ್ರವಾರ ಬಂದು ನಮ್ಮ ಮನೆಗಳನ್ನು, ನಾವು ಇಲ್ಲದ ಟೈಮಲ್ಲಿ ಎಲ್ಲ ಸಾಮಾನುಗಳನ್ನು ಹೊರಗಡೆ ಹೋಗೋದು ಖಾಲಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಏನು ಕಾಳು ಕಡಿ ಗೋಧಿ ಜೋಳ ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ಹೊರಗಡೆ ಹಾಕಿಬಿಟ್ಟಿದ್ದಾರೆ ಸರ್. ಅವರು ನಮಗೇನು ನೋಟಿಸ್ ಕೊಟ್ಟಿಲ್ಲ, ಯಾವುದೇ ಥರ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ಥರ ಅನುಕೂಲ ಮಾಡಿಲ್ಲ ಸರ್. ಅವರು ಇವಾಗ ಎಲ್ಲ ಸಾಮಾನುಗಳು ಅಲ್ಲೇ ಬಿದ್ದಿದ್ದು ಸರ್, ಎಲ್ಲ ಮೆಳಕ್ಕೆ ಹೊಡಿತಿದ್ದೆವು ಸರ್. ನಮಗೆ ಇರೋಕೆ ಆಶ್ರಯ ಇಲ್ಲ ಸರ್. ಇವಾಗ 4 ದಿನ ಆದ ನಾವು ಹೊರಗಡೆನೇ ಜೀವನ ಮಾಡ್ತಿದ್ದೆವು ಸರ್. ಇವಾಗ ಎಲ್ಲ ಮಕ್ಕಳು ಮರಿ ಕಟ್ಕೊಂಡು ಇಷ್ಟೆಲ್ಲ ಕುಟುಂಬದವರು ಹೊರಗಡೆನೇ ವಾಸ ಮಾಡ್ತಿದ್ದೆವು ಸರ್. ನಾವು ಹೇಳೋರು ನಾವು ಯಾರನ್ನೂ ಕೇಳಿದ್ರು ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಸರ್. ಇವಾಗ ಅವು ಬೇರೆಯವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ಅಂತೇಳಿ ಅವರು ನಮಗೆ ಹೇಳಿಲ್ಲ ಸರ್. ಅವ್ರು ಹಕ್ಕುಪತ್ರ ತೊಗೊಂಬಂದವ್ರು ನಮಗೆ ಹೇಳಿದ್ರು ಸರ್. ಅವರು ಇಲ್ಲ ಇವು ನಮ್ಮ ಮನೆ ಅಂತಂದ್ರು ಸರ್. ಹಂಗಾರೆ ಸಾಹೇಬ್ರು ಬರಲಿ ನಮಗೊಂದು ಎಲ್ಲರೂ ಅನುಕೂಲ ಮಾಡಿ ಕೊಡ್ತಾರೆ ಅಂತ ನಾವು ಇದು ಮಾಡಿದ್ವಿ ಸರ್. ಅವರು ಏಕಾಏಕಿ ಬಂದು ಮನೆಗಳನ್ನು ಹೊರಗಡೆ ಹಾಕ್ಬಿಡ್ತಾರೆ. ಎಷ್ಟು ವರ್ಷದಿಂದ 3 ವರ್ಷದಿಂದ ವಾಸ ಮಾಡ್ತಿದ್ವಿ ಸರ್. ನಾವು ಅಲ್ಲಿ ವಸತಿ ಸಚಿವ ಸೋಮಣ್ಣ ಸರ್ ಅವರು ಒಂದು ಲೆಟರ್ ಕೊಟ್ಟಿದ್ರು ಸರ್. ಅವರು ಏನಂತಂದ್ರೆ ನೀವು ಅಲ್ಲೇ ವಾಸ ಮಾಡ್ರಿ ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ ಸರ್. ಅವ್ರು ನಮ್ಗೆ ಆ ಲೆಟರ್ ಬೇಕಾದ್ರೆ ತೋರಿಸ್ತೀವಿ ಸರ್ ನಿಮ್ಗೆ. ನಾವು ಇವಾಗ ಏಕಾಏಕಿ ಖಾಲಿ ಮಾಡಿದ್ರು ಸರ್. ಸಾಮಾನುಗಳೆಲ್ಲ ಲುಕ್ಸಾನ್ ಆಗ್ಬಿಟ್ಟಿದ್ರು ಸರ್. ಭಾಳ ನಮಗೆ ಶಾಶ್ವತ ಪರಿಹಾರ ಬೇಕು ಸರ್. ಆ ಸಾಮಾನುಗಳು ಲುಕ್ಸೇನ್ ಕೊಡ್ಬೇಕು ಸರ್ ನಮಗೆ, ಮತ್ತೆ ನಮಗೆ ಶಾಶ್ವತ ಪರಿಹಾರ ಕೊಡ್ಬೇಕು ಸರ್. ಇರಾಕೆ ನಿಲ್ಲೇ ಕೊಡ್ಬೇಕು ಸರ್ ನಮ್ಗೆ. ಇವಾಗ ಅವರು ಇವಾಗ ನಾವು ಬೀದಿಯಲ್ಲಿ ಇದ್ದೀವಿ ಸರ್. ಇವಾಗ ನಮಗೆ ಶಾಶ್ವತ ಪರಿಹಾರ ಕೊಡ್ಬೇಕು ಸರ್ ಅವರು.